ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿ ಏನಪ್ಪಾ ಅಂದ್ರೆ, ಆಧಾರ್ ಮತ್ತೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದು ಹೇಗೆ, ಜೊತೆಗೆ ಆಧಾರ್ ಮತ್ತೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋಕ್ಕೆ ನೀವು ಆಲ್ರೆಡಿ ರಿಕ್ವೆಸ್ಟ್ ಕೊಟ್ಟಿದ್ರೆ ಅದನ್ನ ಯಾವ ತರ ಸ್ಟೇಟಸ್ ಚೆಕ್ ಮಾಡೋದು ಅಂತ ಎರಡು ವಿಚಾರ ತಿಳ್ಕೊಳೋ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರ್ಬೋದು, ಸುಮಾರು ಸಲ ಆಧಾರ್ ಮತ್ತೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಬೇಕು ಅನ್ನೋ ಒಂದು ರಿಕ್ವೆಸ್ಟ್ ಗೌರ್ಮೆಂಟ್ ಇಂದ ಬರ್ತಾನೆ ಇದೆ, ಜೊತೆಗೆ ಡೆಡ್ಲೈನ್ಸ್ ಕೂಡ ಎಕ್ಸ್ಟೆಂಡ್ ಆಗ್ತಾ ಇದೆ. ಸೊ ನಾವು ಮುಂಚೆನೆ ಆಧಾರ್ ಕಾರ್ಡ್ ನೀವು ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿದ್ರೆ ಖಂಡಿತವಾಗಿ ನೀವು ಈ ವಿಡಿಯೋ ನಿಮಗೋಸ್ಕರ ಅವಶ್ಯಕತೆ ಇರುತ್ತೆ. ಇನ್ ಕೇಸ್ ನೀವೇನಾದರೂ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಇನ್ನೂ ಲಿಂಕ್ ಮಾಡಿದ್ರೆ ಖಂಡಿತವಾಗಿಯೂ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ. ಸೊ ಮೊದಲನೇದಾಗಿ ನೀವು ಆಧಾರ್ ಮತ್ತು ಪ್ಯಾನ್ ಕಾರ್ಡಲ್ಲಿ ಲಿಂಕ್ ಮಾಡೋದಕ್ಕೆ March 31, 2021 ಅಥವಾ ಸೊ ಇನ್ನೂ ಹಾರ್ಡ್ಲಿ ಒಂದು 2-3 ದಿನ ಮಾತ್ರ ಪೆಂಡಿಂಗ್ ಇರೋದು, ಇದನ್ನು ಲಿಂಕ್ ಮಾಡೋದು ನಿಮಗೆ ತುಂಬ ಅವಶ್ಯಕತೆ. ಇನ್ ಕೇಸ್ ನೀವು ಲಿಂಕ್ ಮಾಡಿಲ್ಲ ಅಂದರೆ, ಒಂದು ಫೈನಾನ್ಸ್ ಬಿಲ್ ಪ್ರಕಾರ ನಾನು ವೇರಿಯಸ್ ವೆಬ್ಸೈಟ್ ನೋಡಿದ ಪ್ರಕಾರ ಒಂದಿಷ್ಟು ಏನಾಗುತ್ತೆ, ದಂಡ ಹಾಕ್ತಾರೆ. ಸೊ ಅದು ಎಷ್ಟು ಅಮೌಂಟು, ಲೈಕ್ 1000 ರುಪೀಸ್ ಎಷ್ಟು ಆಗ್ಬೋದು, ದಂಡ ಹಾಕ್ತಾರೆ ಒಂದು ಸುದ್ದಿ ಇದೆ. ಓಕೆ, ಸೊ ಅದಕ್ಕೋಸ್ಕರ ಏನಾಗುತ್ತೆ, ನೀವು ಆದಷ್ಟು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಒಳ್ಳೆಯದು. ಸೊ ಸ್ನೇಹಿತರೆ ಮತ್ತೆ ತಡ ಬನ್ನಿ, ಈ ವಿಡಿಯೋದಲ್ಲಿ ನಾವು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದು ಹೇಗೆ, ಜೊತೆಗೆ ನೀವು ಆಲ್ರೆಡಿ ಲಿಂಕ್ ಮಾಡಿದ್ರೆ ಅದನ್ನು ಸ್ಟೇಟಸ್ ಯಾವ ಥರ ಚೆಕ್ ಮಾಡೋದನ್ನು ಕುರಿತು ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸೊ ಸ್ನೇಹಿತರೆ, ಲಿಂಕ್ ಮಾಡೋದಕ್ಕೆ ಒಂದಿಷ್ಟು ವಿಧಾನಗಳಿರ್ಬೋದು, ಬಟ್ ಅತಿ ಸುಲಭವಾದ ವಿಧಾನ ಅಂದರೆ ನೀವು ಆನ್ಲೈನಲ್ಲಿ, ಸೊ ನೀವು ಒಂದು ಮೊಬೈಲ್ ಮುಖಾಂತರ, ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪ್ ಮುಖಾಂತರ ಸುಲಭವಾಗಿ ಹೇಗೆ ನೀವು ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದನ್ನು ತಿಳ್ಕೊಂಡು ಬನ್ನಿ. ಸೊ ಮೊದಲನೇದಾಗಿ ನಾನು ಇವಾಗ ಒಂದು ವೆಬ್ಸೈಟ್ ವಿಸಿಟ್ ಮಾಡಿದ್ದೀನಿ. ಸೊ ನೋಡ್ತಿದ್ದಲ್ಲ, ಈ ವೆಬ್ಸೈಟ್ ಯು ಆರ್ ಎಲ್ ನಿಮಗೆ ಮೇಲೆ ಕಾಣಿಸ್ತಾ ಇದೆ, ಅದರ ಯಾವ ಯು ಆರ್ ಎಲ್ ವಿಸಿಟ್ ಮಾಡಿದ ನಾವು ಲಿಂಕ್ ಈ ಒಂದು ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಅದರ ಲಿಂಕ್ ನೀವು ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇನ್ನ ವೆಬ್ಸೈಟ್ ಇದೆ, ಆ ವೆಬ್ಸೈಟು ಇಲ್ಲಿ ಮೇಲೆ ನೋಡ್ಬೋದು ನೀವು. ಸೊ ಮಾಡ್ತಿದ್ರೆ March 31, 2021 ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದಕ್ಕೆ ಕೊನೆ ದಿನಾಂಕ ಅಂತ. ಸೊ ಖಂಡಿತವಾಗಿ ನೀವು ನೋಟ್ ಮಾಡ್ಕೋಬೇಕು. ಜೊತೆ ನಿಮಗೆ ಇಲ್ಲಿ ಲೆಫ್ಟಲ್ಲಿ ನೋಡಿದರೆ ನಿಮಗೆ ಇಲ್ಲಿ ಲಿಂಕ್ ಆಧಾರ್ ಕಾರ್ಡ್ ಅಂತ ಒಂದು ಐಕಾನ್ ಕಾಣ್ತಾ ಇದೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋದು ಹೇಗೆ ಅನ್ನೋ ಒಂದು ಪೇಜ್ ನಿಮಗೆ ತೆರೆದುಕೊಳ್ಳುತ್ತೆ. ಸೊ ಸ್ನೇಹಿತರೆ, ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋ ಮುಂಚೆ ಒಂದು ಪ್ರಮುಖವಾದ ಮಾಹಿತಿ ಏನಂದರೆ, ಆಧಾರಲ್ಲಿ ಯಾವ ಥರ ಮಾಹಿತಿ ಇದೆಯೋ ಅದೇ ಥರ ನಿಖರವಾದ ಮಾಹಿತಿ ನಿಮಗೆ ಒಂದು ಪ್ಯಾನ್ ಕಾರ್ಡಲ್ಲಿ ಕೂಡ ಇರಬೇಕಾಗುತ್ತೆ. ಉದಾಹರಣೆಗೆ ನಿಮ್ಮದು ಒಂದು ನೇಮ್, ಓಕೆ, ಸೊ ನೇಮ್ ಮತ್ತು ಲಾಸ್ಟ್ ನೇಮ್ ಮತ್ತು ಯಾವುದೋ ನೇಮ್ ಫಾರ್ಮ್ಯಾಟ್ ಇದೆ, ಅದೇ ಥರ ನೇಮ್ ಇರಬೇಕಾಗುತ್ತೆ. ಜೊತೆಗೆ ನಿಮ್ಮೊಂದು ಡೇಟ್ ಆಫ್ ಬರ್ತ್ ಕೂಡ ಅಲ್ಲಿ ಕರೆಕ್ಟಾಗಿ ಮ್ಯಾಪ್ ಆಗಬೇಕಾಗುತ್ತೆ. ಇನ್ ಕೇಸ್ ನೀವು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡಲ್ಲಿ ನೇಮ್ ಬೇರೆ ಬೇರೆ ಇದ್ದರೆ, ಮೊದಲನೇದಾಗಿ ಏನು ಮಾಡಬೇಕಾಗುತ್ತೆ, ನೀವು ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಯಾವುದನ್ನು ನಿಮಗೆ ಒಂದು ಕಡೆ ಕರೆಕ್ಟ್ ಬೇಕು ಅನ್ಸುತ್ತೆ ಅದನ್ನು ಕರೆಕ್ಟಾಗಿ ಅಪ್ಡೇಟ್ ಮಾಡಿಸ್ಕೊಂಡು ಆಮೇಲೆ ಲಿಂಕ್ ಮಾಡೋಕೆ ಕಡ್ಡಿ. ಇದರಿಂದ ನಮಗೆ ಸಾಧ್ಯ ಆದಂತಕ್ಕಂಥ ಕೆಲವೊಂದು ಗ್ಯಾಪ್ಸನ್ನು ತಪ್ಪಿಸೋಕೆ ಅನುಕೂಲ ಆಗುತ್ತೆ. ಸೊ ನಾವಿಲ್ಲಿ ಏನು ರೆಸ್ಯೂಮ್ ಮಾಡ್ಕೊತ ಇದ್ದರೆ, ನಿಮ್ಮದು ಪ್ಯಾನ್ ಕಾರ್ಡ್ ಮಾಹಿತಿ ಜೊತೆಗೆ ಆಧಾರ್ ಮಾಹಿತಿ ಎರಡು ಕೂಡ ಕರೆಕ್ಟ್ ಆಗಿದೆ ಅಂದ್ಕೊಳ್ಳೋಣ. ಸೊ ಇಲ್ಲಿ ಒಂದು ಪೇಜಲ್ಲಿ ಬಂದುಬಿಟ್ಟು ನೀವು ಇಲ್ಲಿ ಒಂದು ಪ್ಯಾನ್ ಕಾರ್ಡ್ ಡೇಟಾ ಸೆಂಟರ್ ಮಾಡ್ತೀರಾ, ಜೊತೆಗೆ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡ್ತೀರಾ, ಜೊತೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಥರ ಇದೆ ಮಾಹಿತಿ ಅದೇ ಥರ ಆಗಿ. ಸೊ ಕರೆಕ್ಟಾಗಿ ಆಧಾರ್ ನಂಬರು ಜೊತೆಗೆ ಆಧಾರ್ ಕಾರ್ಡ್ ನೇಮ್ ಎಂಟರ್ ಮಾಡಿ ಎಲ್ಲ ವಿವರಗಳನ್ನ ಕೊಟ್ಟ ಆದಮೇಲೆ ಇಲ್ಲಿ ನಿಮಗೆ ಒಂದು ಕಪ್ಚಾ ಕಾಣ್ತಾ ಇದೆ. ಸೊ ಆ ಒಂದು ಕೋಡ್ ಏನಿರುತ್ತೆ ನಿಮಗೆ ನೀವು ಎಂಟರ್ ಮಾಡೋ ಹಾಗೆ ಕಾಣಿಸುತ್ತೆ, ಆ ಕೋಡ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಆ ಕೋಡ್ನೆಲ್ಲ ಎಂಟರ್ ಮಾಡಿ ಲಿಂಕ್ ಆಧಾರ್ ಹತ್ರ ಕ್ಲಿಕ್ ಮಾಡಿದರೆ ನಿಮಗೆ ಒಂದಿಷ್ಟು ವೆರಿಫಿಕೇಷನ್ಸ್ ಎಲ್ಲ ಆಗಿ ಅಲ್ಟಿಮೇಟ್ ಆಗಿ ಒಂದು ರಿಕ್ವೆಸ್ಟ್ ಸಬ್ಮಿಟ್ ಆಗುತ್ತೆ. ಸೊ ಇದು ತುಂಬ ಸುಲಭ ಆಗಿದೆ. ಸೊ ಇಲ್ಲಿ ಲಿಂಕ್ ವಿಡಿಯೋದಲ್ಲಿ ಕೊಟ್ಟಿದ್ದೀವಿ, ಆ ಲಿಂಕ್ ಕ್ಲಿಕ್ ಮಾಡ್ತೀರಾ, ಈ ಥರ ನಿಮಗೊಂದು ಪುಟ ತೆರೆದುಕೊಳ್ಳುತ್ತೆ. ಅಲ್ಲಿ ತೆರೆದುಕೊಂಡ ಮೇಲೆ ಏನಾಗುತ್ತೆ, ನಿಮ್ಮದು ಒಂದು ವಿವರಗಳನ್ನು, ಸೊ ಪ್ಯಾನ್ ಕಾರ್ಡ್ ಮಾಹಿತಿ, ಆಧಾರ್ ಕಾರ್ಡ್ ಮಾಹಿತಿ ಕೊಟ್ಟು ಕ್ಯಾಪ್ಚಾ ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಲಿಂಕ್ ಆಧಾರ್ ಹತ್ರ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದಿಷ್ಟು ಓ ಟಿ ಪಿ ಎಲ್ಲ ಬಂದು ಕನ್ಫರ್ಮೇಷನ್ ಸಿಗುತ್ತೆ, ನೀವೆಲ್ಲ ಓಕೆ ಅಂತ ಹೇಳಿದ ಮೇಲೆ ನಿಮ್ಮೊಂದು ರಿಕ್ವೆಸ್ಟು ಸಬ್ಮಿಟ್ ಆಗುತ್ತೆ. ಇದು ತುಂಬ ಸುಲಭ ಮತ್ತು ಅತಿ ಏನು ಸ್ಟ್ರೇಟ್ ಆಗಿ ಸುಲಭ ಮತ್ತು ಈಸಿ ಮತ್ತು ವೆರಿ ಎಫೆಕ್ಟಿವ್ ಅಂತ ಹೇಳ್ಬೋದು. ಯಾಕಂದರೆ ಡೈರೆಕ್ಟಾಗಿ ನಾವು ಒಂದು ಪೋರ್ಟಲ್ಲಿ ಟ್ರೈ ಮಾಡ್ತೀವಿ. ಇದೇ ಥರನಾಗೆ ನೀವು ಒಂದು ಆಧಾರ್ ಕಾರ್ಡ್ ವೆಬ್ಸೈಟ್ ಇವು ಅಲ್ಲಿಂದ ನೀವು ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋಕೆ ಹೋದ್ರು ಕೂಡ ಅವರು ಕೂಡ ಇದೇ ಸ್ಟೆಪ್ಸ್ನ ಮೆನ್ಷನ್ ಮಾಡಿದ್ದಾರೆ, ದಟ್ ನೀವು ಈ ಥರ ಒಂದು ವೆಬ್ಸೈಟಿಗೆ ಹೋಗ್ಬಿಟ್ಟು ಅಲ್ಲಿಂದ ನೀವು ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಇದು ನಾವೇನು ನೋಡಿದ್ದೀವಿ ಇವಾಗ, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡುವಂಥ ಒಂದು ಸುಲಭವಾದ ವಿಧಾನವನ್ನು ರೂಢಿಸಿದ್ದಾರೆ. ಇನ್ನು ಒಂದ್ಸಲ ಲಿಂಕನ್ನು ನೀವು ಆಲ್ರೆಡಿ ಲಿಂಕ್ ಆಧಾರ್ ಸೆಲೆಕ್ಟ್ ಮಾಡಿದ್ಮೇಲೆ, ಸೊ ಸಬ್ಮಿಟ್ ಮಾಡಿದ್ಮೇಲೆ, ಅಥವಾ ಆಲ್ರೆಡಿ ನಿಮ್ಮದು ಈಗ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಅನ್ನೋ ಒಂದು ನಿಮ್ಗೆ ಕುತೂಹಲ ಇದ್ದರೆ ನಿಮಗೆ, ಅಥವಾ ಒಂದು ಸ್ವಲ್ಪ ಸಂದೇಹ ಆದರೂ, ಸುಲಭವಾಗಿ ನಾವು ಏನು ಮಾಡಬೇಕು ಅಂದರೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆ ಅಂತ ಪರಿಶೀಲಿಸ್ಕೋಬಹುದು. ಅದೇ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಸೊ ಸರ್ ನೋಡ್ಬೋದು ಇಲ್ಲಿ ಕ್ಲಿಕ್ ಹಿಯರ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಲಿಕ್ ಹಿಯರ್ ಟು ಚೆಕ್ ಏನಿದೆಯಲ್ಲ, ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಸ್ಟೇಟಸ್ ಯಾವ ಥರ ಆಗಿದೆ ನಮ್ದು ಇವಾಗ ಚೆಕ್ ಮಾಡೋಕ್ಕೆ ಒಂದು ಲಿಂಕ್ ಕೊಟ್ಟಿದ್ದಾರೆ. ಈ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಒಂದು ವಿಂಡೋ ತೆರೆದುಕೊಳ್ಳುತ್ತೆ. ನೀವು ಏನು ಮಾಡೋಕ್ಕಾಗುತ್ತೆ, ನಿಮ್ಮೊಂದು ಪ್ಯಾನ್ ಕಾರ್ಡ್ ನಂಬರ್ ಜೊತೆಗೆ ಆಧಾರ್ ಕಾರ್ಡ್ ನಂಬರ್ ಎಲ್ಲ ಕೊಟ್ಬಿಟ್ಟು ಎರಡು ನೀಟಾಗಿ ಕರೆಕ್ಟಾಗಿ ಎಂಟರ್ ಮಾಡಿ ನೀವು ನೆಕ್ಸ್ಟ್ ಒಂದು ಚೆಕ್ ಸ್ಟೇಟಸ್ ಅಂತ ಏನು ಬಟನ್ ಕೊಟ್ಟಿದ್ರೆ, ಈ ಬಟನ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಕನ್ಫರ್ಮೇಷನ್ಸ್ ಗೊತ್ತಾಗುತ್ತೆ. ಸೊ ನಿಮ್ಮದು ಆಧಾರ್ ಕಾರ್ಡಲ್ಲಿ ಏನು ಒಂದು ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆಯಾ, ಅಥವಾ ಸ್ಟೇಟಸ್ ಏನು, ಏನಾದರೂ ಗ್ಯಾಪ್ಸ್
ಸೊ ಇದಿಷ್ಟು ಒಂದು ಉಪಯುಕ್ತ ಮಾಹಿತಿ ನಿಮಗೆ. ಸೊ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ನ ಸ್ಟೇಟಸ್ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಮತ್ತೆ ಮುಂದೆ ಒಂದು ಉಪಯುಕ್ತ ಒಳ್ಳೆ ವಿಡಿಯೋದೊಂದಿಗೆ ಬರೋಣ. ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ. ಥ್ಯಾಂಕ್ ಯು, ಬೈ.